ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಕೋಟಿಕಂಠ ಗಾಯನ ಸ್ಪರ್ಧೆಯಲ್ಲಿ ನಿಮ್ಮ ಹೆಸರು ನೋಂದಾಯಿಸಿಕೊಳ್ಳಲು ಈ ಲಿಂಕನ್ನು ಕ್ಲಿಕ್ ಮಾಡಿ. ನಂತರ ಒಂದು ವೆಬ್ ಪೇಜ್ ತೆರೆದುಕೊಳ್ಳುತ್ತದೆ. ಇದರಲ್ಲಿ ನಿಮ್ಮ ಹೆಸರನ್ನು ನೋಂದಾವಣೆ ಮಾಡಲು ಮೊದಲಿಗೆ ನಿಮ್ಮ ಪೂರ್ಣ ಹೆಸರನ್ನು ನಮೂದಿಸಬೇಕು. ನಾನು ಇಲ್ಲಿ ನನ್ನ ಹೆಸರನ್ನು ನಮೂದಿಸಿದ್ದೇನೆ, ಸ್ವಾಮಿಗೌಡ ಎಚ್ ಕೆ. ನೀವು ನಿಮ್ಮ ಹೆಸರನ್ನು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ನಮೂದಿಸಿ. ನಂತರ ಸಂಸ್ಥೆ ಅಥವಾ ಇಲಾಖೆ ಅಂತ ಇದೆ, ಇದರಲ್ಲಿ ನಿಮ್ಮ ಕಾಲೇಜಿನ ಹೆಸರನ್ನು ಸರಿಯಾಗಿ ನಮೂದಿಸಿ ಸಂಪೂರ್ಣವಾಗಿ. ನಾನಿಲ್ಲಿ ಗೌರ್ಮೆಂಟ್ ಪಿ ಯು ಕಾಲೇಜ್ ಫಾರ್ ಬಾಯ್ಸ್ ನಂಜನಗೂಡು ಮೈಸೂರು ಜಿಲ್ಲೆ ಎಂದು ನಮೂದಿಸಿರ್ತೇನೆ. ಹಾಗೆಯೇ ನಂತರ ವಯಸ್ಸು, ಅದರಲ್ಲಿ ನಿಮ್ಮ ವಯಸ್ಸನ್ನು, ನಾನು ಇಲ್ಲಿ ನನ್ನ ವಯಸ್ಸನ್ನು ನಮೂದಿಸಿದ್ದೇನೆ. ಹಾಗೆ ನಿಮ್ಮ ವಯಸ್ಸನ್ನು ನಮೂದಿಸಿ. ಹಾಗೆ ದೇಶ ಅದೇ ತೆಗೆದುಕೊಂಡಿರುತ್ತದೆ, ಭಾರತ ಎಂದು. ಹಾಗೆ ನಂತರ ರಾಜ್ಯವು ಕೂಡ ಅದೇ ತೆಗೆದುಕೊಂಡಿರುತ್ತದೆ, ಕರ್ನಾಟಕ ಎಂದು. ಹಾಗೆ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಬೇಕು. ಇಲ್ಲಿ ಒಂದು ಲೀಸ್ಟ್ ಓಪನ್ ಆಗುತ್ತೆ, ಅದರಲ್ಲಿ ನಿಮ್ಮ ಸಂಬಂಧಿಸಿದ ಜಿಲ್ಲೆಯ ಆಯ್ಕೆ ಮಾಡಿಕೊಳ್ಳಿ. ನಾನು ಮೈಸೂರು ಜಿಲ್ಲೆಯಲ್ಲಿ ಇರೋದರಿಂದ ಮೈಸೂರು ಎಂದು ಆಯ್ಕೆ ಮಾಡಿಕೊಂಡಿದ್ದೇನೆ. ಹಾಗೆ ನಿಮ್ಮ ಇಮೇಲ್ ವಿಳಾಸ ಅಂತ ಕ್ಲಿಕ್ ಮಾಡಿದರೆ ಅದರ ಮೇಲೆ ನಿಮಗೆ ಈ ಒಂದು ಇಮೇಲ್ ವಿಳಾಸ ನಿಮ್ಮದು ಆಲ್ರೆಡಿ ಇದ್ದರೆ ತೋರಿಸುತ್ತೆ, ಇಲ್ಲಾಂದರೆ ನಿಮ್ಮ ಇಮೇಲ್ ವಿಳಾಸವನ್ನು ನೀವು ನಮೂದಿಸಬೇಕಾಗುತ್ತೆ. ಆ ಇಮೇಲ್ ವಿಳಾಸವನ್ನು ನೀವು ಆಯ್ಕೆ ಮಾಡಿಕೊಂಡು ಅದನ್ನು ನಮೂದಿಸಬೇಕಾಗುತ್ತೆ. ಆನಂತರ ನಿಮ್ಮ 10 ಅಂಕಗಳ ಒಂದು ಮೊಬೈಲ್ ಸಂಖ್ಯೆ, ಇಲ್ಲಿ 10 ಅಂಕಗಳ ಮೊಬೈಲ್ ಸಂಖ್ಯೆಯನ್ನು ನೀವು ನಮೂದಿಸಿದರೆ ಆಗ ನೋಂದಾಯಿಸಿ ಅಂತ ಬರುತ್ತೆ. ಆ ನೋಂದಾಯಿಸಿಯಲ್ಲಿ ನಿಮ್ಮ ಹೆಸರು ನೋಂದಾಯಿಸಿದರೆ ಈ ರೀತಿಯಲ್ಲಿ ನಿಮ್ಮ ಹೆಸರು ನೋಂದಾವಣೆ ಆಗುತ್ತೆ. ಆನಂತರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಆ ಲಿಂಕ್ ಕ್ಲಿಕ್ ಮಾಡೋ ಮೂಲಕ ನೀವು ಇದನ್ನು ಓಪನ್ ಮಾಡಿ